ಹಾಯ್ ಎಲ್ಲರಿಗೂ, ನಾನಿವತ್ತು ನಿಮ್ಮ ಜೊತೆ ತುಂಬ ಅಂದರೆ ತುಂಬ ಏಷ್ಯಾ ಖಂಡದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸ್ವಯಂಚಾಲಿತ ಗೇಟುಗಳು ಹೊಂದಿರುವ ಈ ಮಾರ್ಕೋನಹಳ್ಳಿ ಡ್ಯಾಮ್ ಅಥವಾ ಅಣೆಕಟ್ಟು ಜಲಾಶಯ ಏನಂತಾರೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ, ಬನ್ನಿ. ಇದನ್ನು ಮಿಸ್ ಮಾಡ್ಕೊಳ್ಳ್ದಲ್ಲೇ ನೋಡಿ, ತುಂಬ ಚೆನ್ನಾಗಿದೆ. ಇದು ಬೆಂಗಳೂರು ಸಮೀಪದಲ್ಲಿರುವ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನಲ್ಲಿದೆ ಇದು. ಮತ್ತು ಇದು ಶಿಂಷಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಒಂದು ಜಲಾಶಯ ಅಂತಲೇ ಅನ್ನಬಹುದು. ಸುಂದರವಾದ ಪ್ರಕೃತಿ ಇಲ್ಲಿ ಹೊಂದಿದೆ. ಮತ್ತು ಇದರ ವಿಶೇಷತೆ ಏನು ಮತ್ತು ಇದರ ಹಿನ್ನೆಲೆ ಏನು ಅಂದರೆ, ನನಗೆ ಎಷ್ಟು ಗೊತ್ತು ಅಷ್ಟನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪತ್ನಿ ಅವರ ಕನಸಿನಲ್ಲಿ ಬಂದಿತ್ತಂತೆ ನಿರಂತರ ಅನ್ನದಾನ ಮಾಡಬೇಕು ಅಂತ. ಅದಕ್ಕೋಸ್ಕರ ಈ ಜಲಾಶಯ ಕಟ್ಟಲಾಯಿತು. ಇದು 1938 ಜನವರಿ 20 ಈ ಮಾರ್ಕೋನಹಳ್ಳಿ ಡ್ಯಾಮ್ ಅಣೆಕಟ್ಟು ಸರಿಯಂ ವಿಶ್ವೇಶ್ವರಯ್ಯ ಅವರ ಉಸ್ತುವಾರಿಗೆ ವಹಿಸಲಾಗಿತ್ತಂತೆ. ಮತ್ತು ಇದು ಸರಿಯಂ ವಿಶ್ವೇಶ್ವರಯ್ಯನವರು 2 ವರ್ಷ ಮಾತ್ರ ತಗೊಂಡು ಅಣೆಕಟ್ಟು ನಿರ್ಮಿಸಿದ್ರಂತೆ. ಇದು ಈ ಅಣೆಕಟ್ಟು ಕಟ್ಟಲಿಕ್ಕೆ 30 ಲಕ್ಷ ಆಗಿನ ಕಾಲದಲ್ಲೇ ಖರ್ಚಾಗಿತ್ತು. ಮತ್ತು ಇಲ್ಲಿ 5 ನೀರಿನ ಗೇಟುಗಳಿವೆ. ಮತ್ತು ಇಲ್ಲಿ ಜಾಸ್ತಿ ನೀರು ಬಂದು ಈಗ ಎಲ್ಲ ಡ್ಯಾಮ್ ಎಲ್ಲ ಒಡೆದೋಗುತ್ತೆ ಅಂತಾರಲ್ಲ, ಅದು ಇಲ್ಲಿ ಒಡೆದೋಗಲ್ಲ. ಯಾಕೆ ಅಂದರೆ ಇಲ್ಲಿ ಸೈಫನ್ನುಗಳಿವೆ 2, ಅದಕ್ಕೋಸ್ಕರ ಇಲ್ಲಿ ಡ್ಯಾಮು ಒಡೆದೋಗಲ್ಲ. ಮತ್ತು ಇಲ್ಲಿ ತುಂಬ ಅಂದರೆ 27 ಜಾತಿಯ ಮೀನುಗಳಿವೆ, ನೀವು ಇದನ್ನು ನೋಡಬಹುದು. ಮತ್ತು ಅಷ್ಟೇ ಅಲ್ಲದೆ ಇಲ್ಲಿ ವಿವಿಧ ಪ್ರಭೇದದ ಜಾತಿಯ ಪಕ್ಷಿಗಳು ಸಹ ಇಲ್ಲಿ ನೀವು ವೀಕ್ಷಣೆ ಮಾಡಬಹುದು ಈ ಅಣೆಕಟ್ಟಿನಲ್ಲಿ. ಇದು ಒಂದು ನಮಗೆ ಪ್ರಕೃತಿ ತಾಣ ಅಂತಲೇ ನಾವು ಅನ್ನಬಹುದು. ಇಲ್ಲಿ ತುಂಬ ತೋಟ, ಗದ್ದೆಗಳು ಮತ್ತು ತೆಂಗಿನ ಮರಗಳು ಎಲ್ಲ ಇದೆ, ತುಂಬ ಚೆನ್ನಾಗಿದೆ. ಇದು ಒಂದು ನೋಡಿ, ನೀವೇ ನೋಡ್ತಾ ಇದ್ದೀರಲ್ಲ, ಇದು ನಾವು ಹೋಗಿರೋದು ಸಂಜೆ ಟೈಮು ನೋಡಿ, ಸೂರ್ಯ ಮುಳುಗ್ತಾ ಇರೋ ಟೈಮು. ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲೇ ನಿಂತ್ಕೊಂಬಿಡಬೇಕು, ಇಲ್ಲೇ ಇರಬೇಕು ಅನ್ನಿಸ್ತಾ ಇದೆ, ಅಷ್ಟು ಚೆನ್ನಾಗಿದೆ ಈ ನೀರಿನ ಶಬ್ದ ನೋಡಿ. ಸೂರ್ಯ ಮುಳುಗ್ತಾ ಇರೋದು ಮತ್ತು ತುಂಬ ಗಾಳಿ ಬೀಸ್ತಾ ಇರೋದು ಎಷ್ಟು ಖುಷಿ ಕೊಡುತ್ತೆ ಅಂದರೆ ಅಷ್ಟು ಹೇಳಲಿಕ್ಕೆ ಸಾಧ್ಯ ಆಗಲ್ಲ, ಅಷ್ಟು ಚೆನ್ನಾಗಿದೆ. ಹತ್ರದಲ್ಲಿರೋರು ಕೂಡ ಹೋಗಿ ಮತ್ತು ದೂರದಲ್ಲಿರೋರು ಬಂದು, ಈಗ ವೀಕೆಂಡಲ್ಲಿ ಎಲ್ಲರಿಗೂ ರಜಾ ಇರುತ್ತೆ, ಒಂದ್ಸಲ ನೀವು ಇದನ್ನು ವೀಕ್ಷಣೆ ಮಾಡಿ ಎಲ್ಲರಿಗೂ ಸಹ ಖುಷಿ ಸಿಗುತ್ತೆ. ನನಗಂತೂ ತುಂಬ ಅಂದರೆ ತುಂಬ ಖುಷಿಯಾಯಿತು. ಇದು ನಮ್ಮ ತಾಯಿ ಮನೆ ಹತ್ರದಲ್ಲೇ ಇರೋದು, ಅದಕ್ಕೆ ನಾವು ಇಲ್ಲಿಗೆ ಹೋಗಿ ಬಂದ್ವಿ. ನಾವು ದೂರದಲ್ಲಿದ್ದರೂ ನಾವು ಹೋಗಿ ಬರ್ತಾನೆ ಇದ್ವಿ. ಸಣ್ಣ ಸಣ್ಣ ಖುಷಿಗಳು ಯಾರ ಕೈಲಿ ಕೊಡೋಕ್ಕಾಗುತ್ತೆ ಹೇಳಿ. ಈ ರೀತಿ ನೀರಿನ ಜುಳು ಜುಳು ಶಬ್ದ ತುಂಬ ಚೆನ್ನಾಗಿದೆ. ಇದು ನೀವು ಈ ವಾರಾಂತ್ಯದಲ್ಲಿ ಒಂದು ಕಿರು ಪ್ರವಾಸ ಅಂತಲೇ ನೀವು ಇದನ್ನು ನೋಡಲಿಕ್ಕೆ ಹೋಗಬಹುದು. ಈ ಕಿರು ಪ್ರವಾಸಕ್ಕೆ ಸೂಕ್ತ ಸ್ಥಳ ಈ ಮಾರ್ಕೋನಹಳ್ಳಿ ಡ್ಯಾಮ್ ಅಂತಲೇ ನಾವು ಅನ್ನಬಹುದು, ಅಷ್ಟು ಚೆನ್ನಾಗಿದೆ ನೋಡಿ. ಹೇಳ್ತಾ ಇದ್ದಾರೆ ನಮಗೆ ಸಂಜೆ ಆಯಿತು ಹೋಗಿ ಅಂತ, ಬಟ್ ನಾವು ಹೋಗಿಲ್ಲ, ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇರ್ತೀವಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ವಿ. ತುಂಬ ಚೆನ್ನಾಗಿದೆ, ಸಖತ್ ಖುಷಿ, ಸಖತ್ ಎಂಜಾಯ್ ಮಾಡಿದ್ವಿ ನಾವು. ನೀವು ಕೂಡ ಇದೇ ರೀತಿ ಎಂಜಾಯ್ ಮಾಡಿ. ಜಾಸ್ತಿ ದೂರದಲ್ಲೇನಿಲ್ಲ, ಇದು ಈ ಕುಣಿಗಲ್ ಹತ್ರನೇ ಇದೆ. ಇನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅಂಥವ್ರು ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾನು ನಿಮಗೆ ನೋಡಿ ವೀಡಿಯೋಸ್ ಎಲ್ಲ ಮಾಡಿ ನಿಮಗೆ ತೋರಿಸ್ತಾ ಇರ್ತೀನಿ. ಯಾರಿಗೆ ಹೋಗ್ಲಿಕ್ಕಾಗಲಿಲ್ಲ ಅಂಥವ್ರು ಕೂಡ ಇದರಲ್ಲಿ ನೀವು ನೋಡಿ ಖುಷಿ ಪಡಿ, ಆನಂದ ಪಡಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನೋಡಿ, ನೋಡ್ತಾನೆ ಇರಬೇಕು ಅನಿಸುತ್ತೆ. ಈ ಪ್ರಕೃತಿ ಸುಂದರವಾದ ಒಂದು ಅದ್ಭುತನೇ ಅನ್ಬಹುದು ನಾವು, ಅಷ್ಟು ಚೆನ್ನಾಗಿದೆ ಇಲ್ಲಿ. ವೀಕೆಂಡಲ್ಲಿ ನಿಮ್ಮ ಫ್ಯಾಮಿಲಿ ಜೊತೆ ನೀವು ಕೂಡ ಹೋಗಿ ತುಂಬ ಎಂಜಾಯ್ ಮಾಡಿ ಅಂತ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ.